ಮೂರು ರ ಘಟಕ ಎರಡು ಮಾರುಕಟ್ಟೆ ಓದು ಪಠ್ಯ ನಾಲ್ಕು ಧೃತಿಗೆಡದ ಹೆಜ್ಜೆಗಳು ಶೋಭಾರಾವ್ ಧೃತಿ ಮಹಿಳಾ ಮಾರುಕಟ್ಟೆಯು ನೂರಾರು ಮಹಿಳೆಯರಿಗೆ ಸ್ವಯಂ ಉದ್ಯೋಗದ ಮೂಲಕ ಬದುಕು ಕಟ್ಟಿಕೊಳ್ಳಲು ಪ್ರೇರಕ ಶಕ್ತಿಯಾಗಿದ್ದು ಇವರಲ್ಲಿ ಇಂತಹ ಒಬ್ಬ ಸಾಧಕಿಯ ಯಶೋಗಾಥೆಯನ್ನು ಪರಿಚಯಿಸಲಾಗಿದೆ. ಆಸಕ್ತ ಓದುಗರು ಧೃತಿ ಮಹಿಳಾ ಮಾರುಕಟ್ಟೆ ಜಾಲತಾಣಕ್ಕೆ ಭೇಟಿ ನೀಡಬಹುದು. ಸಾರಾಂಶ: ಕುವೆಂಪುರವರ ಸಾಲುಗಳು ಈ ಸಂದರ್ಭದಲ್ಲಿ ಬಹಳ ಮುಖ್ಯವೆನಿಸುತ್ತದೆ. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೆ ಎನ್ನುವುದು ಕೇವಲ ಶಿಲ್ಪಕಲೆಗೆ ಸಂಬಂಧಿಸಿದಾಗಿ ಉಳಿದಿಲ್ಲ, ಔದ್ಯೋಗಿಕ ರಂಗಕ್ಕೂ ಹೊಂದುತ್ತದೆ. ಒಂದು ಉದ್ಯಮಕ್ಕೆ ನಂಬಿಕೆಯೇ ಜೀವಾಳ, ಅದರಲ್ಲಿ ಶ್ರದ್ಧೆ, ಶ್ರಮಬದ್ಧತೆ ಇವುಗಳನ್ನೆಲ್ಲ ಒಳಗೊಂಡ ವ್ಯಕ್ತಿತ್ವ ಎಲ್ಲವೂ ಮುಖ್ಯವಾಗುತ್ತದೆ. ಒಂದು ಗುಂಪು ಇಡೀ ವ್ಯಕ್ತಿತ್ವವನ್ನು ಮುನ್ನಡೆಸುವುದು ಬಹಳ ಕಷ್ಟವೇ ಸರಿ, ಇಂತಹ ಗುಂಪಿನಲ್ಲಿ ಅಹಂಗೆ ಜಾಗವಿರುವುದಿಲ್ಲ. ಉದ್ಯಮಿಯೊಬ್ಬರಿಗೆ ಇರಬೇಕಾದ ಎಲ್ಲಾ ಗುಣಗಳು ಗುಂಪಿನಲ್ಲಿ ಇರುವುದನ್ನು ಕಾಣಬಹುದು. ಗ್ರಾಹಕರ ಬಳಿ ವಿನಯವಾಗಿ ವರ್ತಿಸಿ ವಿಶ್ವಾಸ ಗಳಿಸಿ ತಮ್ಮ ಬಲದ ಮೇಲೆ ನಿಂತು ಗುಂಪಿಗೆ ಧಕ್ಕೆ ಆಗದಂತೆ ನಡೆದುಕೊಳ್ಳಬೇಕಾದ ಅವಶ್ಯಕತೆ ಇದೆ. ಇದೆಲ್ಲವೂ ಸಾಧ್ಯವಾದುದು ಆನ್ಲೈನ್ ಫೇಸ್ಬುಕ್ನಿಂದ ಮಾರುಕಟ್ಟೆ ಸಾಮಾಜಿಕ ಜಾಲತಾಣಗಳು ಕೆಲವೊಮ್ಮೆ ಉತ್ತಮವಾದುದನ್ನು ಒಳಗೊಂಡಿರುತ್ತದೆ ಎಂಬುದಕ್ಕೆ ಸಾಕ್ಷಿ ಧೃತಿ ಮಹಿಳಾ ಮಾರುಕಟ್ಟೆಯ ಹುಟ್ಟಿಗೆ ಕಾರಣವಾಯಿತು. 2020ರ ಸುಮಾರಿಗೆ ಮೇ 25ರಂದು ಲೇಖಕಿಗೆ ತನ್ನ ಸ್ವಂತ ಭರವಸೆಯ ಮೇಲೆ ನಿಲ್ಲುವರ ಸಮಯದಲ್ಲಿ ತಮ್ಮದೇ ಒಂದು ನೆಲೆಯನ್ನು ಕಂಡುಕೊಂಡರು. ಅವರ ಒಂದು ಸಣ್ಣ ಪ್ರಯತ್ನ ಕೇವಲ ಎರಡೇ ವರ್ಷದಲ್ಲಿ ಸಾಕಾರ ರೂಪ ಪಡೆದುಕೊಂಡಿದ್ದು ಅವರಿಗೂ ಅಚ್ಚರಿ ಮೂಡಿಸಿತ್ತು. ಅದು 86. ಸಾಧ್ಯವಾದುದು ಧೃತಿ ಮಹಿಳಾ ಸಂಘದಿಂದ ನೂರಾರು ಮಹಿಳೆಯರಿಗೆ ಭರವಸೆಯ ಮಾರ್ಗವನ್ನು ತೋರಿದೆ. ಸ್ವ ಉದ್ಯೋಗ ಎಲ್ಲರಿಗೂ ಸ್ವಾವಲಂಬಿಯಾಗಿ ಬದುಕಲು ಬೇಕಾದುದು, ಅದು ಸಣ್ಣದಿರಲಿ ದೊಡ್ಡದಿರಲಿ ಎಲ್ಲರೂ ವೈಟ್ ಕಾಲರ್ ಜಾಬ್ಗಳನ್ನು ಮಾಡಲು ಆಗದು ಮತ್ತು ಅದೊಂದೇ ಘನತೆಯನ್ನು ತಾರದು. ಇಂದಿನ ಮಕ್ಕಳಿಗೆ ಓದಿನೊಂದಿಗೆ ಒಂದು ಸ್ಕಿಲ್ನ ಅವಶ್ಯಕತೆಯಿದ್ದು ಅದನ್ನು ಕಲಿಸಬೇಕಾದ ಅವಶ್ಯಕತೆ ಇದೆ. ಸಮಾಜದಲ್ಲಿ ಇಂತಹ ಕೌಶಲ್ಯಗಳ ಕೊರತೆ ಎದ್ದು ಕಾಣುತ್ತಿದೆ. ನಮ್ಮಲ್ಲಿ ಯಾವಾಗಿನಿಂದಲೂ ಒಂದು ವಿಷಯ ಬೇರೂರಿದೆ, ಏನೆಂದರೆ ಹೆಣ್ಣು ಮಕ್ಕಳು ಕೇವಲ ನಾಲ್ಕು ಗೋಡೆಯಲ್ಲೇ ಇರಬೇಕು ಎನ್ನುವುದು. ಆದರೆ ಕಾಲವಿಂದು ಕೊಂಚವಾದರೂ ಬದಲಾಗಿದೆ. ಹೆಣ್ಣು ಮಕ್ಕಳ ಕೆಲಸಕ್ಕೆ ಹೋಗುವಂತಾಗಿದ್ದು ತಮ್ಮ ಗಂಡಂದಿರು ತಮಗೆ ಸ್ವಲ್ಪವಾದರೂ ಕೆಲಸ ಮಾಡಿ ಕೊಡಬೇಕು ಎಂದು ಬಯಸುತ್ತಾರೆ. ಹೀಗಿರುವಾಗ ತಾವು ತಮ್ಮದೇ ಆದ ಕೌಶಲ್ಯವನ್ನು ಹೊಂದಿರಲೇಬೇಕಾಗುತ್ತದೆ. ಬಿಸ್ನೆಸ್ ಮಾಡುವುದು ನಮ್ಮಂಥವರಿಗೆಲ್ಲ ಎಂಬ ಭಾವನೆ ಕೀಳರಿಮೆ ನಮ್ಮಲ್ಲಿದೆ. ಇದು ಎಲ್ಲರಲ್ಲಿಯೂ ಇರುವಂಥದ್ದೇ. ಇದನ್ನು ಹೆಣ್ಣು ಮಕ್ಕಳು ಮೀರಿ ನಡೆಯಬೇಕಾದ ಅಗತ್ಯವಿದೆ. ಹಾಗಾಗಿ ಸ್ವ ಉದ್ಯೋಗದ ಅವಶ್ಯಕತೆ ಇದ್ದು ಸ್ವಂತ ದುಡಿಮೆ ಅತ್ಯುತ್ತಮ ಮಾರ್ಗವಾಗಿದೆ. ಲೇಖಕಿಯು ತಮ್ಮ ಸ್ವಂತ ಅನುಭವವನ್ನು ಹೀಗೆ ನೀಡುತ್ತಾ ಸಾಗುತ್ತಾರೆ. ಕೃಷಿಯೇ ಪ್ರಧಾನವಾಗಿರುವ ನಮ್ಮಲ್ಲಿ ಲೇಖಕಿಯ ಊರಲ್ಲಿ ವರ್ಷಕ್ಕೊಂದು ಬೆಳೆ, ಅದು ಜೋಪಾನ ಮಾಡುವುದಾದರೆ ಮಾತ್ರ ಉಳಿಯುತ್ತದೆ. ಏನಾದರೂ ಬೆಳೆ ಕೈಗೆ ಸಿಗಲಿಲ್ಲವೆಂದಾದರೆ ಆ ವರ್ಷ ಲಾಭವು ಏನಾದರೂ ನಷ್ಟವೇ ಇಲ್ಲ. ಆ ವರ್ಷ ಏನಾದರೂ ಕೊಂಚ ಏರುಪೇರಾದರೂ ಬದುಕು ನಿರರ್ಥಕವೆನಿಸುತ್ತದೆ. ನಾವು ಬೆಳೆದ ಬೆಳೆಗೆ ಬೆಲೆ ಸಿಕ್ಕಾಗ ಮಾತ್ರ ಆಗುವ ಖುಷಿ ಅಷ್ಟಿಷ್ಟಲ್ಲ. ಕೃಷಿ ಪದಾರ್ಥಗಳನ್ನು ಬಹಳ ಕಾಲ ನೈಜ ರೂಪದಲ್ಲಿ ಇರಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ತಕ್ಷಣ ಅದನ್ನು ಉಪಯೋಗಿಸಬೇಕು ಅಥವಾ ಅದನ್ನು ಸರಿಯಾದ ರೀತಿಯಲ್ಲಿ ಸಂಸ್ಕರಿಸಿಟ್ಟಿರಬೇಕು. ಸೌಲಭ್ಯವಿಲ್ಲದ ಹಳ್ಳಿಗಳಲ್ಲಿ ಮಾರುವುದೊಂದೇ ಕಂಡುಕೊಂಡಿರುವ ಉಪಾಯ. ಕೊರೋನಾ ಬಂದ ಮೇಲಂತೂ ಎಲ್ಲವೂ ಬದಲಾಯಿತು. ಒಳ್ಳೆಯದು ಆಯಿತು, ಕೆಟ್ಟದ್ದು ಆಯಿತು ಎನ್ನಬಹುದು. ಕರಾವಳಿಯ ಭಾಗದಲ್ಲಿ ಅಡಿಕೆ, ತೆಂಗು, ಬಾಳೆ ಯಥೇಚ್ಛವಾಗಿ ಬೆಳೆಯುವ ಬೆಳೆ. ಅಂದು ಲಾಕ್ಡೌನ್ನ ಸಂದರ್ಭ ಎಲ್ಲರೂ ತಮ್ಮಲ್ಲೇ ಬೇಕಾದಷ್ಟು ಇಟ್ಟುಕೊಂಡಿದ್ದರು. ಕಣ್ಣಿದುರೇ ಹಾಳಾಗಿ ಹೋಗುವುದನ್ನು ನೋಡಲಾಗುತ್ತಿರಲಿಲ್ಲ. ಬಾಳೆಯನ್ನು ನಮ್ಮಲ್ಲಿ ಪ್ರಯರನ್ನಲ್ಲಿ ಇಟ್ಟು ಒಣಗಿಸಿ ಬಳಸುವ ಪರಿಪಾಠವಿದ್ದು ಅದನ್ನು ಸುಕೇಳಿ ಎನ್ನುತ್ತಾರೆ, ಮನೆಯಲ್ಲಿ ಮಾಡಿ. 87. ಶೇಖರಿಸಿ ಇಟ್ಟಾಗಿತ್ತು, ಆದರೆ ಎಷ್ಟೊಂದು ಮನೆಯಲ್ಲಿ ಬಳಸುವುದು ಹೇಗೆ, ಉಳಿದದ್ದು ಮಾಡುವುದಾದರೂ ಏನಂತ ಎಂಬೆಲ್ಲ ಪ್ರಶ್ನೆಗಳು ಮೂಡಿದವು.
ಹೀಗೆ ಫೇಸ್ಬುಕ್ನಲ್ಲಿ ಧೃತಿಯ ಪರಿಚಯವಾಯಿತು. ಒಂದೆರಡು ಬಾರಿ ತನ್ನ ಅನಿಸಿಕೆ ರವಾನಿಸಿದ್ದು ಆಯಿತು. ಪೇಟೆಯಲ್ಲಿ ತಮ್ಮ ಅಗತ್ಯವಾದ ವಸ್ತುವನ್ನು ಹುಡುಕುವ ಜನರಿದ್ದೇ ಇರುತ್ತಾರೆ. ಅಂತಹವರಲ್ಲಿ ಕೆಲವರು ಆರ್ಡರ್ ನೀಡಿದ್ದರು. ಬರಬರುತ್ತಾ ಸುಕೇಳಿಯನ್ನು ಕೇಳುವವರ ಸಂಖ್ಯೆ ವೃದ್ಧಿಯಾಯಿತು. ಕಷ್ಟಪಟ್ಟಿದ್ದಕ್ಕಾದರೂ ಸಾರ್ಥಕವಾದ ಅನುಭವವಾಯಿತು. ಆಕಾಶವಾಣಿ, ದೂರದರ್ಶನ, ಸಾಮಾಜಿಕ ಜಾಲತಾಣ ಹೀಗೆ ಎಲ್ಲಾ ಕಡೆಯೂ ಹರಿದಾಡಿತು. ಕಷ್ಟದ ಸಾಧನೆ ಗುರಿ ಮುಟ್ಟಿಸಿತು. ಮನ್ ಕಿ ಬಾತ್ವರೆಗೂ ತಲುಪಿ ಪ್ರಧಾನಿ ಮೋದಿಯವರೆಗೂ ಹೆಸರು ಮಾಡುವಂತಾಯಿತು. ಜೀವನದಲ್ಲಿ ನಡೆದ ಈ ಅನಿರೀಕ್ಷಿತ ಘಟನೆ ಮನೆ ಸಂಸಾರ ಇದ್ದ ಎಷ್ಟೋ ಜನ ಹೆಣ್ಣು ಮಕ್ಕಳನ್ನು ಮುಖ್ಯವಾಹಿನಿಗೆ ತರುವ ಕೆಲಸ ಹಾಗೆಯೇ ತಣ್ಣಗೆ ನಡೆಯುತ್ತಿದೆ. ಇಂದು ದುಡಿಮೆಗೆ ತಕ್ಕ ಬೆಲೆ ದೊರೆಯುತ್ತಿದ್ದು ಇದೆಲ್ಲದಕ್ಕೂ ಕಾರಣವಾದುದು ಧೃತಿ ಎಂಬ ಸಂಸ್ಥೆಗೆ ಸಲ್ಲುತ್ತದೆ. ಈ ಸಂಸ್ಥೆಯು ಲೆಕ್ಕವಿಲ್ಲದಷ್ಟು ಮಹಿಳೆಯರಿಗೆ ಜೀವನವನ್ನು ನೀಡಿದೆ. ಪ್ರಶ್ನೋತ್ತರಗಳು. 5 ಅಂಕದ ಪ್ರಶ್ನೆಗಳು. 1. ಲೇಖಕಿಯು ಉದ್ಯಮ ಮಾಡುವುದರ ಕಡೆಗೆ ಮನಸ್ಸು ಮಾಡಿದ್ದು ಹೇಗೆ? ಲೇಖಕಿ ತಾನೆಂದು ಒಂದು ಉದ್ಯಮ ಮಾಡುವೆನೆಂದು ತಿಳಿದವರಲ್ಲ. ಅವರದು ಎಲ್ಲರಂತೆ ಒಂದು ಹಳ್ಳಿಯ ಕೃಷಿಯ ಕುಟುಂಬದ ಪ್ರತಿನಿಧಿ, ಕೃಷಿ ಪ್ರಧಾನದ ಬದುಕು. ವರ್ಷಕ್ಕೊಂದು ಬೆಳೆ, ಅದನ್ನು ಕಷ್ಟಪಟ್ಟು ಜೋಪಾನ ಮಾಡಿಕೊಂಡರೆ ಮಾತ್ರ ಹಣವನ್ನು ನೋಡಲು ಸಾಧ್ಯ. ಕೊಂಚ ಏರುಪೇರಾದರೂ ಆ ವರ್ಷದ ಆದಾಯ ಕೋತಾ ಆದ ಹಾಗೆ ಮತ್ತೆ ಮುಂದಿನ ವರ್ಷದವರೆಗೆ ಕಾಯುವ ವಿನ ಬೇರೆ ದಾರಿಯಿರುವುದಿಲ್ಲ. ಹೀಗಿರುವಾಗ ಕಷ್ಟಪಟ್ಟು ಬೆಳೆದ ಬೆಲೆ ಕಣ್ಣೆದುರು ಹಾಳಾಗುವುದನ್ನು ನೋಡುವುದು ಸಂಕಟ ನೀಡುತ್ತದೆ. ಬೆಳೆಯಾಗಲಿ ಬದುಕಾಗಲಿ ಅದು ಯೋಗ್ಯ ರೀತಿಯಲ್ಲಿ ಉಪಯೋಗವಾದರೆ ಮಾತ್ರ ಸಾರ್ಥಕ. ಇಂತಹ ಸಂದರ್ಭದಲ್ಲಿ ತಮ್ಮಲ್ಲಿ ಬೆಳೆದಿದ್ದ ಹೆಚ್ಚಿನ ಬಾಳೆಯನ್ನು ಒಣಗಿಸಿ ಇಟ್ಟಿದ್ದು ಹೇಗಾದರೂ ಉಪಯೋಗವಾಗಬೇಕು ಎಂಬ ಮನಸ್ಸು ಲೇಖಕಿಗೆ ಸ್ವ ಉದ್ಯೋಗದತ್ತ ಮನಸ್ಸು ಮಾಡಿತ್ತು. 2. ಸ್ವ ಉದ್ಯೋಗದ ಬಗೆಗೆ ಲೇಖಕಿಯ ಅಭಿಪ್ರಾಯವೇನು? ಇಂದಿನ ಪರಿಸ್ಥಿತಿಯಲ್ಲಿ ಸ್ವ ಉದ್ಯೋಗ ಅನ್ನುವಂಥದ್ದು ಹೆಣ್ಣಿಗಾಗಲಿ ಗಂಡಿಗಾಗಲಿ. 88. ಅಗತ್ಯವಿದ್ದು ಬಿಸ್ನೆಸ್ ಸಣ್ಣದೋ ದೊಡ್ಡದೋ ಒಟ್ಟಿನಲ್ಲಿ ಈ ರೀತಿಯ ಸ್ವಾವಲಂಬನೆಗೆ ಸದ್ಯದ ಪರಿಸ್ಥಿತಿಯಲ್ಲಿ ಪೂರಕವಾಗಿದೆ. ಎಲ್ಲರೂ ವೈಟ್ ಕಾಲರ್ ಜಾಬ್ ಪಡೆಯಲು ಸಾಧ್ಯವಿಲ್ಲ, ಅದೊಂದೇ ಘನತೆ ತರುವುದೆಂದು ಹೇಳುವ ಕಾಲ ಹೊರಟು ಹೋಗಿದೆ. ಇಂತಹ ಹಲವು ಭ್ರಮೆಗಳಿಂದ ಎಲ್ಲರೂ ಹೊರ ಬರಬೇಕಿದೆ. ನಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಉತ್ತಮ ಕೌಶಲ್ಯದ ತರಬೇತಿಯ ಅವಶ್ಯಕತೆಯೂ ಇದ್ದು ಹಳೆಯ ಕಟ್ಟುಪಾಡುಗಳಿಂದ ಹೊರಬಂದು ಹೊಸ ಆಲೋಚನೆಯನ್ನು ಮಾಡುವ ಅಗತ್ಯವಿದೆ. ಲೇಖಕಿಯ ಸ್ವ ಉದ್ಯೋಗವನ್ನು ಕಂಡುಕೊಂಡ ಬಗೆ ತಿಳಿಸಿ. ಕರೋನಾ ಬಂದ ನಂತರ ಜಗತ್ತಿನಲ್ಲಿ ಇದ್ದಕ್ಕಿದ್ದ ಹಾಗೆ ಹಲವು ಬದಲಾವಣೆಯಾಯಿತು. ಅದು ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಆಯಿತು. ಅದೇ ಸಮಯದಲ್ಲಿ ಹೊಸ ಆಲೋಚನೆಯೊಂದು ಜನ್ಮ ತಳೆದಿತ್ತು. ಅಡಿಕೆ ಮತ್ತು ಬಾಳೆ ಹೆಚ್ಚು ಬೆಳೆಯುತ್ತಿದ್ದ ಸಂದರ್ಭದಲ್ಲಿ ಲಾಕ್ಡೌನ್ ಆದಾಗಲಂತೂ ಎಲ್ಲಿ ನೋಡಿದರೂ ಅಲ್ಲಿ ಬಾಳೆಹಣ್ಣು ಬೀಳತೊಡಗಿತ್ತು. ಬ್ಯಾಕೋಟ್ ಎಲ್ಲರ ಮನೆಯಲ್ಲೂ ಬಾಳೆ ಬೆಳೆಯುವುದು ಸಹಜ. ಯಾರಿಗೂ ಕೊಡಲು ಕೂಡ ಆಗುತ್ತಿರಲಿಲ್ಲ. ಹಾಗೆಯೇ ಬೆಳೆದ ಬೆಳೆ ಹಾಳಾಗುತ್ತಿರುವುದನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಇದನ್ನು ಕತ್ತರಿಸಿ ಡ್ರಯರ್ನಲ್ಲಿ ಇಟ್ಟು ಒಣಗಿಸಿ ಇಡುವ ಪದ್ಧತಿಯನ್ನು ಸುಕೇಳಿ ಎನ್ನುವರು ಇದನ್ನು ಹೇಗಾದರೂ ಮಾರಬೇಕೆಂದು ತೀರ್ಮಾನಿಸಿದವಳಿಗೆ ಆಸರೆಯಾದುದು ಧೃತಿ ಸಂಸ್ಥೆ. 4. ಲೇಖಕಿಯ ಪರಿಶ್ರಮ ಎಲ್ಲರಿಗೂ ಮಾದರಿಯಾದ ಬಗ್ಗೆ ತಿಳಿಸಿ. ಧೃತಿ ಮಹಿಳಾ ಮಾರುಕಟ್ಟೆ ಬಗ್ಗೆ ತಿಳಿಸಿ. ಧೃತಿ ಮಹಿಳಾ ಮಾರುಕಟ್ಟೆ ಹುಟ್ಟಿಕೊಂಡಿದ್ದು ಸ್ವ ಉದ್ಯೋಗ ಮಾಡಲು ಆಸಕ್ತಿ ಇರುವವರಿಂದ. ಕರೋನಾದ ಸಂಕಷ್ಟದ ಒತ್ತಡವೇ ಹಲವು ಜನರಲ್ಲಿ ಸ್ವ ಉದ್ಯೋಗ ಕಲ್ಪನೆ ಮೂಡಿಸಿತ್ತು. ಹಳ್ಳಿ, ನಗರ ಪ್ರದೇಶ ಎರಡು ಕಡೆಯ ಮಹಿಳೆಯರ ಬದುಕು ಕಟ್ಟಿಕೊಂಡಿದ್ದು ಈ ಕೃತಿ ಮಾರುಕಟ್ಟೆಯಿಂದ. ಎಲ್ಲಾ ಉದ್ಯಮಿಗಳು ತಳಹಂತದಿಂದಲೇ ಬಂದವರು. ಕಾಲ ಬದಲಾಗಿದ್ದು ಗಂಡು ಹೆಣ್ಣು ಭೇದವಿಲ್ಲದೆ ಎಲ್ಲರೂ ಪಾಲ್ಗೊಳ್ಳುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ. ಬಿಸ್ನೆಸ್ ಸಣ್ಣದೋ ದೊಡ್ಡದೋ ಒಟ್ಟಿನಲ್ಲಿ ವೈಟ್ ಕಾಲರ್ ಜಾಬ್ಗೆ ಬಲಿಯಾಗದೆ ಎಲ್ಲರೂ ಸ್ವ ಉದ್ಯೋಗ ಕಲ್ಪನೆಯಲ್ಲಿ ತೊಡಗಬಹುದಲ್ಲವೇ? ನಮ್ಮದು ಹಳ್ಳಿಗಳ ದೇಶ, ಕೃಷಿ ಪ್ರಧಾನ ಸಮಾಜ. ವರ್ಷಕ್ಕೊಂದು ಬೆಳೆ, ಕಷ್ಟಪಟ್ಟು ಜೋಪಾನ ಮಾಡಿಕೊಂಡರೆ ಮಾತ್ರ ಹಣವನ್ನು ನೋಡಲು ಸಾಧ್ಯ. ಕೊಂಚ ಏರುಪೇರಾದರೂ ಆ ವರ್ಷದ ಆದಾಯ ಕೋತಾ ಆದ ಹಾಗೆ ಮತ್ತೆ ಮುಂದಿನ ವರ್ಷದವರೆಗೆ ಕಾಯುವ ವಿನ ಬೇರೆ ದಾರಿಯಿರುವುದಿಲ್ಲ.
ಹೀಗಿರುವಾಗ ಕಷ್ಟಪಟ್ಟು ಬೆಳೆದ ಬೆಳೆ ಕಣ್ಣೆದುರು ಹಾಳಾಗುವುದು ತಪ್ಪಿ ಉಪಯೋಗವಾದರೆ ಸಾರ್ಥಕ. 89. ವ್ಯಾಪಾರವಿಲ್ಲದೆ ಇದ್ದ ಸಂದರ್ಭದಲ್ಲಿ ಬಾಳೆಹಣ್ಣುಗಳು ಹಣ್ಣಾಗಿ ಬೀಳತೊಡಗಿತ್ತು. ಅಂತಹ ಬಾಳೆಯನ್ನು ಹಚ್ಚಿ ಡ್ರಯರ್ನಲ್ಲಿ ಒಣಗಿಸಿ ಶೇಖರಿಸಿಟ್ಟಿದ್ದನ್ನು ಫೇಸ್ಬುಕ್ನಲ್ಲಿ ಪರಿಚಯವಾದ ಧೃತಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಯಿತು. ಇದು ಹಲವು ಜನರ ಮನಗೆದ್ದು ದೂರದರ್ಶನ, ಆಕಾಶವಾಣಿ, ಕೊನೆಗೆ ಮನ್ ಕಿ ಬಾತ್ನಿಂದ ಪ್ರಧಾನಿ ಮೋದಿಯವರೆಗೆ ತಲುಪಲು ಸಾಧ್ಯವಾಯಿತು. ಮನಸ್ಸು ಮಾಡಿದರೆ ಗುರಿ ಹತ್ತಿರದಲ್ಲಿಯೇ ಇರುತ್ತದೆ ಎಂಬುದು ಇಲ್ಲಿ ವಿದಿತವಾಗಿದೆ. 90.